ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಸಮೋಸ ಪೌಚ್ ಅಥವಾ ಟ್ರ್ಯಾಂಗಲ್ ಶೇಪ್ನಲ್ಲಿ ಪೌಚ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲು, ಒಂದು 10 ನಿಮಿಷದಲ್ಲಿ ಸ್ಟಿಚ್ ಮಾಡ್ಬೋದು. ತುಂಬ ಸಿಂಪಲ್ಲು ಮೆಥಡ್ನಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ನೀವು ಈಗ ಸಂಕ್ರಾಂತಿ ಹಬ್ಬ ಬರ್ತಾ ಇರೋದ್ರಿಂದ ಎಳ್ಳು ಬೆಲ್ಲ ಕೂಡ ಇದರೊಳಗಡೆ ಪ್ಯಾಕೆಟ್ನಲ್ಲಿ ಹಾಕ್ಬಿಟ್ಟು ಕೂಡ ಕೊಡ್ಬೋದು. ಅಥವಾ ಇನ್ನೂ ಚಿಕ್ಕದಾಗಿ ಹೋಲಿದ್ರೆ ಮಕ್ಕಳುಗಳಿಗೆ ಚಾಕ್ಲೇಟು ಅಥವಾ ಬ್ಯಾಂಗಲ್ಸು ಅಥವಾ ಇಯರಿಂಗು, ಮಕ್ಳಿಗೆ ಏನು ಇಷ್ಟಪಡ್ತಾರೆ ಆ ಕ್ಲಿಪ್ಗಳು, ಇಯರ್ ಬ್ಯಾಂಡ್ ಎಲ್ಲ ಹಾಕಿ ಕೂಡ ಗಿಫ್ಟ್ ಕೊಡೋದಕ್ಕೆ ಕೂಡ ಚೆನ್ನಾಗಿರುತ್ತೆ. ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಕೊಡೋಕ್ಕೆ ಬಂದಾಗ ನಾನಿಲ್ಲಿ ಲೈನಿಂಗ್ ಬಟ್ಟೆ ಒಂದು, ಹಾಗೆ ಸ್ಪಾಂಜು ಮತ್ತು ಸ್ವಲ್ಪ ಮೇನ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ ಯಾವ್ದಾರ ತೊಗೊಳ್ಬೋದು, ನಿಮ್ಮ ಫೇವ್ರೇಟ್ ಯಾವುದು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ಬೋದು. ಪ್ಲೈನ್ ಬಟ್ಟೆ ಅದು ಕೂಡ ಚೆನ್ನಾಗಿರುತ್ತೆ. ಈಗ 4 ಸೈಡ್ನಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. 3 ಬಟ್ಟೆಗಳು ಜರುಗಬಾರ್ದು ಅಂತೇಳಿ ಮಧ್ಯದಲ್ಲಿ ಗುಂಡು ಪಿನ್ಗಳನ್ನ ಹಾಕ್ಕೊಳ್ಬೋದು, ಅಥವಾ ಸೇಫ್ಟಿ ಪಿನ್ನು ಅಥವಾ ಬಟ್ಟೆ ಕ್ಲಿಪ್ ಏನು ಬೇಕಾದರೂ ಹಾಕ್ಕೊಳ್ಬೋದು. ಸ್ವಲ್ಪ ಸ್ಟಿಚ್ ಮಾಡ್ತಾ ಮಾಡ್ತಾ ಆ ಕಡೆ ಈ ಕಡೆ ಸ್ವಲ್ಪ ಜಾರುತ್ತೆ ಬಟ್ಟೆಗಳು, ಹಾಗಾಗಿ ಸ್ವಲ್ಪ ಗುಂಡು ಪಿನ್ ಹಾಕ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. 4 ಸೈಡ್ ಸ್ಟಿಚ್ ಮಾಡಿ ಹಾಗೆ ಮಧ್ಯದಲ್ಲಿ ಅಡ್ಡಡ್ಡವಾಗಿ ಅಥವಾ ಉದ್ದುದ್ದವಾಗಿ ನಿಮ್ಗೆ ಹೆಂಗೆ ಸ್ಟಿಚ್ ಆಗುತ್ತೋ ಸ್ವಲ್ಪ ಸ್ಟಿಚ್ ಹಾಕಿದ್ರೆ ಬಟ್ಟೆ ನೀಟಾಗಿ ಕೂತ್ಕೊಳ್ಳುತ್ತೆ. ಸ್ಪಾಂಜಲ್ಲಿ ಹಾಕಿದ್ರಿಂದ ನೋಡೋ ಕೂಡ ಒಳ್ಳೆ ಲುಕ್ ಆಗಿರುತ್ತೆ. ಈಗ ಎಕ್ಸ್ಟ್ರಾ ಸೈಡೆಲ್ಲ ಏನಿದೆ ಅದನ್ನು ಕಟ್ ಮಾಡ್ಕೋಬೇಕು. 4 ಕಡೆ ಸ್ಟಿಚ್ ಆದಮೇಲೆ ಸ್ವಲ್ಪ ಹೆಚ್ಚು, ನೀವು ಅಳತೆಯಾಗಿ ತೊಗೊಂಡು ಕೂಡ ಹೊಲಿಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಆ ಥರ ಆದಾಗ ನೀಟಾಗಿ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಏನು ಬಂದಿದೆ ಅದನ್ನು ಸ್ವಲ್ಪ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ಲಾಂಗಾಗಿ 2 ಸ್ಟಿಚ್ ಹಾಕ್ಕೊಂಡು ನಡೆಯುತ್ತೆ ಅಥವಾ ಅಡ್ಡಡ್ಡವಾಗಿ ಕೂಡ ಹಾಕ್ಕೊಳ್ಬೋದು. ನಾನು ರೀತಿ ವಿ ಶೇಪ್ನಲ್ಲಿ ಹಾಕ್ಕೊಳ್ತೀನಿ, ಸ್ವಲ್ಪ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತೇಳಿ. ನೀವು ಇದನ್ನು ಜೀನ್ಸ್ ಬಟ್ಟೆಲಿ ಮಾಡ್ಕೊಳ್ಬೋದು, ಅಥವಾ ಬ್ಲೌಸ್ ಪೀಸ್ಗಳು ಅಥವಾ ಸ್ಯಾರಿಗಳು ತಂದು ಬ್ಲೌಸ್ ಏನಾದ್ರು ಹೊಲ್ಕೊಂಡು ಮಿಕ್ಕಿರೋಂಥ ಬ್ಲೌಸ್ ಪೀಸ್ನಲ್ಲಿ ಕೂಡ ಹೊಲ್ ಮಾಡ್ಕೊಳ್ಬೋದು. ಇದು ಮೆಜರ್ಮೆಂಟ್ ತುಂಬ ಜಾಸ್ತಿ ಬೇಕಂತಿಲ್ಲ. 8 ಇಂಚು ಅಡ್ಡ ತೊಗೊಂಡ್ರೆ ಉದ್ದ 16 ಇಂಚು ತೊಗೊಳ್ಳಿ, ಡಬ್ಬಲ್ ತೊಗೊಳ್ಳಿ. ಸ್ಕ್ವೇರ್ ಪೀಸ್ನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಆ ರೀತಿ ತೊಗೊಳ್ಳೋದ್ರಿಂದ. 7 ಇಂಚ್ ತೊಗೊಂಡ್ರೆ 14 ಇಂಚು ತೊಗೋಬೇಕಾಗುತ್ತೆ. ಈ ಥರ ಈಕ್ವಲ್ ಬರೋ ರೀತಿ ಫೋಲ್ಡ್ ಮಾಡಿದ್ರೆ ನಮ್ಗೆ ಈಕ್ವಲ್ ಬರಬೇಕು, ಆ ರೀತಿಯಲ್ಲಿ ನೀವು ಅಳತೆ ಮಾಡಿ ತೊಗೊಳ್ಳಿ. ಅವಾಗ ಟ್ಯಾಂಗಲ್ ಶೇಪು ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಎಕ್ಸ್ಟ್ರಾ ಏನು ಕ್ಯಾನ್ವಸ್ ಆಗ್ಬೋದು, ಬಟ್ಟೆ ಆಗ್ಬೋದು ಅಥವಾ ಸ್ಪಾಂಜ್ ಆಗ್ಬೋದು, ಏನಾದರೂ ಎಕ್ಸ್ಟ್ರಾ ಹೊರಗಡೆ ಬಂದಿದ್ದರೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಕಟ್ ಮಾಡೋಂಥ ಸ್ಪಾಂಜ್ ಆಗಲಿ ಏನೇ ಆಗಲಿ ವೇಸ್ಟ್ ಮಾಡೋದು ಬೇಡ, ಎಲ್ಲ ತೆಗೆದಿಟ್ಟಿವಿ. ಅದರಲ್ಲಿ ಕೂಡ ನೀವು ಏನಾದರೂ ಮಾಡ್ಕೊಳ್ಬೋದು, ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈಗ ಬಟ್ಟೆ ಏನು ಹೊಲ್ದಿದ್ದೀವಲ್ಲ, ಒಂದೇ ಸಿಂಗಲ್ ಪೀಸ್ ಇದು, ಇದ್ರ ಮೇಲ್ಗಡೆ ಜಿಪ್ ಹಚ್ಕೋಬೇಕಾಗುತ್ತೆ. ನಾನಿಲ್ಲಿ ಲಾಂಗ್ ಜಿಪ್ ತೊಗೊಂಡಿದ್ದೀನಿ. ಲಾಂಗ್ ಜಿಪ್ ತೊಗೊಳೋದ್ರಿಂದ ನಮಗೆ ಬಟ್ಟೆಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಜಿಪ್ನ ಹಾಕ್ಕೊಂಡು ಮಿಕ್ಕದ ಬಟ್ಟೆ ಜಿಪ್ ವೇಸ್ಟ್ ಆಗದೆ ರೀತಿ ನೋಡ್ಕೊಳ್ಬೋದು. ಮೇಲ್ಭಾಗ ಫ್ಯಾಬ್ರಿಕ್ಗೆ ಮೇಲ್ಭಾಗನೇ ಜಿಪ್ ಬರಬೇಕು, ಆ ರೀತಿ ನೋಡ್ಕೊಂಡು ಇಟ್ಕೊಂಡು ಒಂದು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇಟ್ಕೊಂಡಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ರಾಂಗ್ ಆಗಿದೆಯಾ ಅಥವಾ ಕರೆಕ್ಟ್ ಆಗಿದೆಯಾ ಅಂತೇಳಿ. ಒಂದು ಸ್ಟಿಚ್ ಹಾಕ್ಕೊಂಡು ಅದ ಮೇಲೆ ಇನ್ನೊಂದು ಡಬಲ್ ಸ್ಟಿಚ್ ಕೊಡಬೇಕಾಗುತ್ತೆ. ನೀವು ಎಲ್ಲೇ ಬಟ್ಟೆ ಹೊಲಿದ್ರೂ ಎಂಡ್ ಫಿನಿಷಿಂಗ್ ಮಾಡಬೇಕಾದಾಗ ಆದಷ್ಟು ಡಬಲ್ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಜಿಪ್ ಇನ್ನೊಂದು ಭಾಗ ಹಚ್ಚಬೇಕಾದ್ರೆ ಹೀಗೆ ಒಂದು ಇನ್ನೊಂದು ಸೈಡನ್ನು ಉಲ್ಟಾ ಮಾಡ್ಕೊಂಡು ಈ ರೀತಿ ಅದು ಜರುಗಬಾರ್ದು ಅಂತೇಳಿ ಒಂದು ಗುಂಡು ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ 2 ಸೈಡು ಜಿಪ್ ಸೈಡ್ ಹೊಲ್ಕೊಂಡಿದ್ವಿ. ಈಗ ಈ ಬಟ್ಟೆಗೆ ಎಷ್ಟು ಬೇಕಾಗುತ್ತೆ ಜಿಪ್ ನೋಡ್ಕೊಂಡು ಕರೆಕ್ಟಾಗಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ಹೊಲಿಬೇಕಾದ್ರೂ ಅಷ್ಟೇ, ಜಿಪ್ಪು ಮಧ್ಯಕ್ಕೆ ಬರೋ ರೀತಿ ಒಂದು ಸೈಡ್ ಹೊಲ್ಕೊಳ್ತಿದ್ವಿ, ಇನ್ನೊಂದು ಸೈಡು ಜಿಪ್ಪು ಸೈಡಿಗೆ ಬರೋ ರೀತಿ ಹೊಲ್ಕೊತೀವಿ. ಆವಾಗ ಟ್ರ್ಯಾಂಗಲ್ ಶೇಪು ಅಥವಾ ಸಮೋಸ ಟೈಪ್ನಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಪೌಚು. ನೋಡಿ, ಕೆಳಗಡೆ ಹೊಲ್ದಿರೋದು ಜಿಪ್ಪು ಮಧ್ಯದಲ್ಲಿ ಇದೆ, ಕರೆಕ್ಟಾಗಿ ಮಿಡಲ್ ಪಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ವಿ. ಹೀಗೆ ಹ್ಯಾಂಡಲ್ ಮಾಡ್ಕೊಳ್ಳೋಣ ಒಂದು ಚಿಕ್ಕದಾಗಿ. ನೀವು ಇದನ್ನು ಕೀ ಪಂಚ್ ಕೂಡ ಹಾಕ್ಕೊಳ್ಬೋದು ಇದಕ್ಕೆ, ಅಥವಾ ನೀವು ಇಷ್ಟ ಆದರೆ ಈ ಹ್ಯಾಂಡಲ್ ಹೊಲ್ಕೊತಾ ಇದ್ದೀವಲ್ಲ ಅದಕ್ಕೇನೆ ಬ್ಯಾಂಗಲ್ ಕೂಡ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು. ಇದಕ್ಕೆ ಈ ಜಿಪ್ ಎಲ್ಲಿದೆ ಅದ್ರ ಮಧ್ಯಕ್ಕೆ ಇದನ್ನು ಲೋಪ್ ಒಳಗಡೆ ಹೋಗೋ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಜಿಪ್ ಮೇಲ್ಗಡೆ ಮಧ್ಯಕ್ಕೇ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಅದು ಒಳಗಡೆ ಹೋಗಬೇಕು, ಹೊರಗಡೆ ತೊಗೊಂಡು ನೀವು ಇದನ್ನು ಉಲ್ಟಾ ಮಾಡಿದಾಗ ಅದು ಕೂಡ ಒಳಗಡೆ ಹೋಗ್ಬಿಡುತ್ತೆ. ಈಗ ಕರೆಕ್ಟಾಗಿ ಜಿಪ್ಪನ್ನ ಮಧ್ಯದಲ್ಲಿ ಇಟ್ಕೊಂಡು ಮಿಡಲಿಂದ ಕರೆಕ್ಟಾಗಿ ಅದನ್ನು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಮಾರ್ಕ್ ಮಾಡಿಕೊಂಡು.
ಕನ್ಫ್ಯೂಸ್ ಮಾಡ್ಕೋಬೇಡಿ. ಕೆಳಗಡೆ ಭಾಗದಲ್ಲಿ ಜಿಪ್ಪು ಮಧ್ಯಕ್ಕೆ ಬಂದಿದೆ, ಮೇಲುಗಡೆ ಸ್ಟಿಚ್ ಮಾಡ್ತಾರದು ಜಿಪ್ ಎಂಡ್ಗೆ ಬಂದಿದೆ. ಈ ಥರ ಮಾಡೋದ್ರಿಂದ ನಿಮಗೆ ಟ್ಯಾಂಗಲ್ ಶೇಪ್ ಸಿಗುತ್ತೆ. ಅಲ್ಲೂ ಡಬಲ್ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ತುಂಬ ಸಿಂಪಲ್ಲು, ಒಂದೇ ಕ್ಲಾತ್ ಇರೋದ್ರಿಂದ ಲಾಂಗ್ ಕ್ಲಾತ್ ತೊಗೊಂಡು ಒಂದು ಜಿಪ್ ತೊಗೊಂಡ್ರೆ ಆಯಿತು, ಒಂದು ಹ್ಯಾಂಡಲ್ ಪೀಸ್ ತೊಗೊಂಡ್ರೆ ಆಯಿತು. ಈಗ ಜಿಪ್ ಮಧ್ಯದಲ್ಲಿ ಓಪನ್ ಮಾಡಿ ಸೀದಾ ಮಾಡ್ಕೊಳ್ಳೋಣ. ಎಡ್ಜ್ಗಳೇನಿದೆ ಟ್ರ್ಯಾಂಗಲ್ ಶೇಪ್ನಲ್ಲಿ ನೀಟಾಗಿ ಅದನ್ನು ಈ ರೀತಿ ತೊಗೋಬೇಕಾಗತ್ತೆ. ಈಚೆಗೆ ಇದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವೀಗ ಸಂಕ್ರಾಂತಿ ಬಂದಿರೋದ್ರಿಂದ ಇದರೊಳಗಡೆ ಎಳ್ಳಿನ ಪ್ಯಾಕೆಟು, ಎಳ್ಳು ಬೀರೋದಿದ್ದರೆ ಗಿಫ್ಟ್ ಕೂಡ ಕೊಡಬಹುದು. ಎಳ್ಳಿನ ಪ್ಯಾಕೆಟು, ಎಲೆ ಅಡಿಕೆ, ಕಬ್ಬಿನ ಪೀಸು, ಹಾಗೆ ಸಕ್ಕರೆ ಹಚ್ಚಿ ಎಲ್ಲ ಇಟ್ಟು ಕೂಡ ಒಳಗಡೆ ಪ್ಯಾಕ್ ಮಾಡಿ ಕೂಡ ಕೊಡ್ಬೋದು, ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಸ್ಟಿಚ್ ಮಾಡ್ಕೊಳ್ಬೋದು ಅಂತೇಳಿ. ಡಿಫ್ರೆಂಟ್ ಆಗಿದೆ ಒಂದು ರೀತಿ. ನೀವು ಬ್ಲೌಸ್ ಅಥವಾ ಡ್ರೆಸ್ ಏನಾದರೂ ಹೊಲ್ಕೊಳ್ಳೋದಾದರೆ ಅದರಲ್ಲಿ ಬಟ್ಟೆ ಮಿಕ್ಕೆ ಮಿಗುತ್ತೆ, ಒಂದೆರಡು ಪೌಚ್ ಆಗಷ್ಟು ಬಟ್ಟೆಯನ್ನು ಮಿಗ್ಗೆ ಮಿಕ್ಕುತ್ತೆ. ಅದರಲ್ಲಿ ಕೂಡ ನೀವು ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೋದು. ನಾನಿಲ್ಲಿ ಡಬಲ್ ಜಿಪ್ ಹಾಕ್ಕೊಂಡಿದ್ದೀನಿ. ಮೇಲೆ ಹ್ಯಾಂಡಲ್ ಇದೆಯಲ್ಲ, ಅದಕ್ಕೆ ನೀವು ಕೀ ಬಂಚು ಅಥವಾ ದೊಡ್ಡದಾಗಿ ಒಂದು ಬ್ಯಾಂಗಲ್ ಕೂಡ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ, ಪಾರ್ಟಿ ವೇರ್ ಆಗಿ ಕೂಡ ಉಪಯೋಗಿಸ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಮನೇಲಿ ಒಂದು ಸಲ ಸ್ಟಿಚ್ ಮಾಡಿ. ಓಕೆ ಬಾಯ್, ಥ್ಯಾಂಕ್ ಯು.